ನಮಸ್ಕಾರ ಸಮಸ್ತ ಶ್ರೀ ಟಿವಿ ವೀಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಕೇಶವಮೂರ್ತಿ ನಮ್ಮ ಎಲ್ಲಾ ಮೆಚ್ಚಿನ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನರಕ ಚತುರ್ದಶಿಯ ಆಚರಣೆ ಮಹತ್ವ ಹಾಗೂ ಯಾವ ದೇವರನ್ನ ಪೂಜೆಯನ್ನ ಮಾಡಿಕೊಳ್ಳಬೇಕು ಮತ್ತು ಅದರ ವಿಧಿ ವಿಧಾನಗಳನ್ನೆಲ್ಲ ಕಳೆದ ಸಂಚಿಕೆಯಲ್ಲೇ ತಮಗೆಲ್ಲ ತಿಳಿಸಿಕೊಟ್ಟಿದ್ದೇನೆ ಇಂದು ಆಶ್ವೇಜ ಮಾಸದ ಅಮಾವಾಸ್ಯೆ ಎಂದರೆ ಈ ದಿನವನ್ನ ದೀಪಾವಳಿ ಅಮಾವಾಸ್ಯೆ ಎಂದೇ ಕರೆಯಲಾಗುತ್ತದೆ ಇಂದು ಲಕ್ಷ್ಮಿ ಪೂಜೆಯು ಬಹಳ ಪ್ರಶಸ್ತವಾಗಿ ಮಾಡಿಕೊಳ್ಳಬೇಕು ಬಹಳ ಮುಖ್ಯವಾಗಿ ಮಾಡಿಕೊಳ್ಳಬೇಕು ಈ ದಿನವನ್ನು ಲಕ್ಷ್ಮಿ ಪೂಜೆ ಅದರಲ್ಲೂ ಸಹ ಧನಲಕ್ಷ್ಮಿ ಪೂಜೆಗೆ ಬಹಳಷ್ಟು ಪ್ರಾಶಸ್ತ್ಯವಿದೆ ಬಹಳಷ್ಟು ಮಹತ್ವವಿದೆ ಹಾಗಾದರೆ ಈ ದಿನ ಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಿಕೊಳ್ಳೋದು ಆಕೆಯ ಅನುಗ್ರಹವನ್ನ ಹೇಗೆ ಪಡೆಕೊಳ್ಳೋದು ಎನ್ನುವುದನ್ನೆಲ್ಲ ನಮ್ಮ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಮಂಗಳವಾರ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ತಿರ್ತೇವೆ ಹಾಗೆ ಶ್ರಾವಣ ಮಾಸದಲ್ಲಿ ಬರುವಂತ ವರಮಹಾಲಕ್ಷ್ಮಿ ಪೂಜೆಯನ್ನು ಸಹ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತೇವೆ ಹಾಗೆಯೇ ಸಹ ಇಂದು ದೀಪಾವಳಿಯ ಅಮಾವಾಸ್ಯೆಯಂದು ಸಹ ಲಕ್ಷ್ಮಿ ಪೂಜೆಯನ್ನ ಅದರಲ್ಲೂ ಧನಲಕ್ಷ್ಮಿ ಪೂಜೆಯನ್ನ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಬೇಕು ಆಕೆಯ ಪೂಜೆಯನ್ನ ಮಾಡ್ಕೊಂಡಿದ್ದೆ ಆದರೆ ಸಕಲ ಕಷ್ಟಗಳು ನಿವಾರಣೆಯಾಗಿ ದಟ್ಟ ದರಿದ್ರವು ನಾಶವಾಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯವು ನೆಲೆಸುತ್ತದೆ ಹಾಗೂ ಲಭಿಸುತ್ತದೆ ಆದ್ದರಿಂದ ವೀಕ್ಷಕರೇ ಇಂದು ಲಕ್ಷ್ಮಿ ಪೂಜೆಯನ್ನ ಮಾಡಿ ಆಕೆಯ ಅನುಗ್ರಹವನ್ನ ಪಡೆದುಕೊಳ್ಳೋಣ ಅದರ ವಿಧಾನಗಳನ್ನ ತಮಗೆಲ್ಲ ತಿಳಿಸಿಕೊಡ್ತೇನೆ ದೇವಿಯನ್ನ ಹೇಗೆ ಪೂಜಿಸಿಕೊಳ್ಳೋದು ಆಕೆಯ ಒಂದು ಅನುಗ್ರಹವನ್ನ ಹೇಗೆ ಪಡೆದುಕೊಳ್ಳೋದು ಅಂತ ತಮಗೆಲ್ಲ ತಿಳಿಸಿಕೊಡ್ತೇನೆ ಮೊದಲು ಪೂಜೆಯ ಸಮಯ ದೇವಿ ಲಕ್ಷ್ಮಿಯನ್ನ ಧನಲಕ್ಷ್ಮಿಯನ್ನ ಪೂಜೆಯ ಮಾಡಿಕೊಳ್ಳುವಂತಹ ಸಮಯ ಎಂದರೆ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಸಮಯ ಸಾಮಾನ್ಯವಾಗಿ ಧನಲಕ್ಷ್ಮಿ ಪೂಜೆಗೆ ಗೋಧೂಳಿ ಸಮಯವೇ ಬಹಳ ಶ್ರೇಷ್ಠವಾದಂತಹ ಸಮಯ ಆದರೂ ಸಹ ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡುತ್ತಾರೆ ಕೆಲವರು ಗೋಧೂಳಿ ಸಮಯದಲ್ಲೂ ಮಾಡುತ್ತಾರೆ ಇನ್ನು ಪೂಜಾ ವಿಧಾನ ಎಂದರೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನ ಇಟ್ಟು ಹಸಿರು ತೋರಣವನ್ನ ಕಟ್ಟಿ ಮನೆಯಲ್ಲಿ ದೇವರ ಮನೆಯನ್ನ ಸ್ವಚ್ಛ ಮಾಡಿ ನಾವು ಧನಲಕ್ಷ್ಮಿಯನ್ನ ಕೂರಿಸುವಂತಹ ಜಾಗವನ್ನ ಸ್ವಚ್ಛ ಮಾಡಿ ರಂಗೋಲಿಯನ್ನ ಹಾಕಿ ಒಂದು ಪೀಠವನ್ನ ಇಟ್ಕೊಳ್ಳಬೇಕು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನ ಇಟ್ಟುಕೊಂಡು ದೇವಿ ಕಲಶವನ್ನ ಕೂರಿಸಿಕೊಳ್ಳಬೇಕು ವೀಕ್ಷಕರೇ ನೆನಪಿರಲಿ ಅವರವರ ಮನೆಯ ಪದ್ಧತಿಯಂತೆ ಅವರವರ ಮನೆಯ ಅನುಸಾರದಂತೆ ಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಳಬಹುದು ಅಂದರೆ ಕೆಲವರ ಮನೆಯಲ್ಲಿ ಕಲಶವನ್ನ ಕೂರಿಸುವ ಪದ್ಧತಿ ಇರುತ್ತದೆ ಇನ್ನು ಕೆಲವರ ಮನೆಯಲ್ಲಿ ನಾಣ್ಯಗಳನ್ನು ತುಂಬಿಟ್ಟು ಪೂಜೆಯನ್ನ ಮಾಡ್ಕೊಳ್ಳುತ್ತಾರೆ ಇನ್ನು ಕೆಲವರ ಮನೆಯಲ್ಲಿ ಲಕ್ಷ್ಮೀ ದೇವರ ಫೋಟೋವನ್ನ ಇಟ್ಕೊಳ್ಳುತ್ತಾರೆ ಹಾಗೂ ಲಕ್ಷ್ಮೀ ದೇವರ ವಿಗ್ರಹವನ್ನ ಸಹ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಳುತ್ತಾರೆ ಇದು ಅವರವರ ಮನೆಯ ಪದ್ಧತಿಗೆ ಬಿಟ್ಟಿದ್ದು ಇನ್ನು ಕಲಶ ಕೂರಿಸಿ ಮಾಡುವಂತಹ ಒಂದು ಪದ್ಧತಿ ಒಂದು ವಿಧಾನವನ್ನ ತಮಗೆಲ್ಲ ತಿಳಿಸ್ಕೊಡ್ತೇನೆ ಮೊದಲಿಗೆ ಅಷ್ಟದಳದ ರಂಗೋಲಿಯನ್ನ ಹಾಕಿ ಅದರ ಮೇಲೆ ಕಲಶವನ್ನ ಇಟ್ಕೊಳ್ಬೇಕು ಗಂಗೆಯನ್ನ ತುಂಬಿಟ್ಟು ಅದರ ಒಳಗೆ ನಾಣ್ಯವನ್ನು ಅಥವಾ ಚಿನ್ನದ ಒಡವೆಯನ್ನು ಹಾಕಿ ಗಂಗೆ ಪೂಜೆಯನ್ನ ಮಾಡಿಕೊಂಡು ನಂತರ ಕಲಶದ ಮೇಲ್ಭಾಗಕ್ಕೆ ವಿಳ್ಳೆದೆಲೆ ಅಥವಾ ಮಾವಿನ ಎಲೆಗಳನ್ನ ಇಟ್ಟುಕೊಂಡು ಐದು ವಿಳ್ಳೆದೆಲೆ ಅಥವಾ ಐದು ಮಾವಿನ ಎಲೆಗಳನ್ನ ಇಟ್ಟುಕೊಂಡು ಅದರ ಮೇಲ್ಭಾಗದಲ್ಲಿ ತೆಂಗಿನಕಾಯಿಯನ್ನ ಕೂರಿಸ್ಕೊಳ್ಬೇಕು ತೆಂಗಿನಕಾಯಿಗೆ ಅರಿಶಿಣವನ್ನ ಹಚ್ಚಿ ಕುಂಕುಮದ ಬೊಟ್ಟನ್ನ ಇಟ್ಟು ಇರಿಸ್ಕೊಳ್ಬೇಕು ಮತ್ತು ಕಲಶದ ಸುತ್ತಲೂ ಗಂಧ ಅಕ್ಷತೆಗಳಿಂದ ಅಲಂಕಾರವನ್ನ ಮಾಡಿ ಸೀರೆಯನ್ನ ಉಡಿಸುವ ಪದ್ಧತಿ ಇದ್ದರೆ ಉಡಿಸಿಕೊಳ್ಳಬಹುದು ಮುಖವಾಡವನ್ನ ಹಾಕುವ ಪದ್ಧತಿ ಇದ್ದರೆ ಹಾಕಿಕೊಂಡು ಪೂಜೆಯನ್ನ ಕಲಶವನ್ನ ಸಿಂಗರಿಸಿಕೊಳ್ಳಬಹುದು ಇದು ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ಬಿಟ್ಟಿದ್ದು ಇನ್ನು ಪೂಜಾ ಸಾಮಗ್ರಿಗಳನ್ನೆಲ್ಲ ತಯಾರಿ ಮಾಡಿಕೊಂಡು ಪೂಜೆಗೆ ಆಸೀನರಾಗಬೇಕು ಪೂಜೆಗೆ ಆಸೀನರಾದ ಮೇಲೆ ನಾನು ಕಳೆದ ಸಂಚಿಕೆಯಲ್ಲೇ ತಮಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ ನಾವು ಪೂಜೆಯನ್ನ ಮಾಡಿಕೊಳ್ಳಬೇಕಾದರೆ ಮುತ್ತೈದೆಯರು ಯಾವುದೇ ಪೂಜೆಯನ್ನ ಮಾಡಿಕೊಳ್ಳಬೇಕಾದರೆ ರಂಗೋಲಿಯನ್ನ ಇಟ್ಟು ಅದರ ಮೇಲೆ ಕಲಶವನ್ನ ಸ್ಥಾಪಿಸಿ ನಾವು ಪೂಜಾ ಕಲಶವನ್ನ ಸ್ಥಾಪಿಸಿ ಪೂಜೆಯನ್ನ ಮಾಡಿಕೊಳ್ಳಬೇಕು ಎಂದರೆ ಚೌಕಾಕಾರದ ರಂಗೋಲಿಯನ್ನ ಹಾಕಿ ಅದರ ಒಳಗೆ ದೇವರ ಆಕೃತಿಗಳನ್ನ ಬಿಟ್ಟು ಅದಕ್ಕೆ ಪೂಜೆ ಮಾಡಿ ನಂತರ ಅದರ ಮೇಲೆ ಪೂಜಾ ಕಲಶವನ್ನ ಇಟ್ಟು ಪೂಜೆಯನ್ನ ಪ್ರಾರಂಭ ಮಾಡಿಕೊಳ್ಳಬೇಕು ಮೊದಲಿಗೆ ರಂಗೋಲಿಯ ಮೇಲೆ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರನ್ನ ತೆಗೆದುಕೊಂಡು ಅರ್ಘ್ಯ ಪಾತ್ರೆಯನ್ನ ತಯಾರು ಮಾಡಿಕೊಂಡು ಪೂಜೆಯನ್ನ ಪ್ರಾರಂಭ ಮಾಡಿಕೊಳ್ಳೋಣ ಮೊದಲಿಗೆ ಅರಿಶಿಣ ಕುಂಕುಮದಿಂದ ಗಂಗೆಗೆ ಪೂಜಾ ಕಲಶಕ್ಕೆ ಪೂಜೆಯನ್ನ ಮಾಡಿ ಬಲಗೈಯಲ್ಲಿ ಹೂವು ಅಕ್ಷತೆಯನ್ನ ಹಿಡಿದು ಸಂಕಲ್ಪವನ್ನ ಮಾಡಿಕೊಳ್ಬೇಕು ನಾವು ಮಾಡುವಂತಹ ಪೂಜೆ ಯಶಸ್ವಿಯಾಗಲಿ ದೇವಿ ಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗಲಿ ಇದರಿಂದ ನಮಗೆ ನಮ್ಮ ಮನೆಯವರಿಗೆ ಒಳ್ಳೆಯದಾಗಲಿ
ಎಂಬ ಸಂಕಲ್ಪವನ್ನ ಮಾಡಿ ಆ ಹೂವು ಅಕ್ಷತೆಯನ್ನ ದೇವರ ಮೇಲೆ ಹಾಕಬೇಕು ಮತ್ತು ಕಲಶದ ನಾಲ್ಕು ಭಾಗಗಳಿಗೂ ಗಂಧ ಅಕ್ಷತೆಯನ್ನ ಹಿಡಿದುಕೊಂಡು ಒಂದು ಉದ್ಧರಣೆಯಲ್ಲಿ ನೀರನ್ನ ತೆಗೆದುಕೊಂಡು ಒಂದು ಹೂವಿನ ದಳದಿಂದ ದೇವರ ಮೇಲೆ ಪೂಜಾ ಸಾಮಗ್ರಿಗಳ ಮೇಲೆ ಮಂಟಪದ ಮೇಲೆ ಹಾಗೂ ನಮ್ಮ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ಕೊಳ್ಳಬೇಕು ಇದಿಷ್ಟ ಮುಗಿದ ನಂತರ ಪೂಜೆಯನ್ನ ಪ್ರಾರಂಭ ಮಾಡ್ಕೊಳ್ಳಬೇಕು ಕಲಶದ ಬಲಭಾಗದಲ್ಲಿ ಒಂದು ತಟ್ಟೆಯ ಮೇಲೋ ಅಥವಾ ವೀಳ್ಯದೆಲೆಯ ಮೇಲೋ ಗಣಪತಿ ವಿಗ್ರಹವನ್ನ ಇಟ್ಟು ಮೊದಲು ಗಣಪತಿಯ ಪೂಜೆಯನ್ನ ಮಾಡ್ಕೊಳ್ಳಬೇಕು ಗಣಪತಿಗೆ ಮೊದಲು ಅರಿಶಿಣ ಕುಂಕುಮ ಹೂವು ಅಕ್ಷತೆಗಳನ್ನೆಲ್ಲ ಹಾಕಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಗಣಪತಿಗೆ ಎರಡು ಬಾಳೆಹಣ್ಣು ಅಥವಾ ಯಾವುದಾದರೂ ಹಣ್ಣಿನಿಂದ ನೈವೇದ್ಯವನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ಗಣಪತಿಯ ಆಶೀರ್ವಾದವನ್ನ ಮೊದಲು ಪಡೆದುಕೊಳ್ಳಬೇಕು ನಂತರ ಲಕ್ಷ್ಮೀ ದೇವಿಯ ಪೂಜೆಯನ್ನ ಪ್ರಾರಂಭ ಮಾಡ್ಕೊಳ್ಳೋಣ ಮೊದಲಿಗೆ ಅರಿಶಿಣ ಕುಂಕುಮವನ್ನ ದೇವರ ಕಲಶದ ಮೇಲೆ ಹಾಕಿ ನಂತರ ಪಂಚಾಮೃತ ಅಭಿಷೇಕವನ್ನ ಮಾಡ್ಕೊಳ್ಳಬೇಕು ಎಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳನೀರು ಬಾಳೆಹಣ್ಣಿನಿಂದ ಮಾಡಿದಂತ ಪಂಚಾಮೃತ ಹೀಗೆ ಇವಿಷ್ಟರಿಂದ ದೇವಿಗೆ ಅಭಿಷೇಕವನ್ನ ಮಾಡ್ಕೊಳ್ಳಬೇಕು ಅಭಿಷೇಕ ಎಂದರೆ ಒಂದು ಉದ್ಧರಣೆಯಲ್ಲಿ ಹಾಲನ್ನ ತೆಗೆದುಕೊಂಡು ಎರಡು ಸಾರಿ ಪ್ರೋಕ್ಷಣೆಯನ್ನ ಮಾಡಿ ಮತ್ತೆ ಒಂದು ಸಾರಿ ನೀರಿನಿಂದ ಪ್ರೋಕ್ಷಣೆಯನ್ನ ಮಾಡಿ ಹೀಗೆ ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಎಳನೀರು ಬಾಳೆಹಣ್ಣಿನಿಂದ ಮಾಡಿದಂತ ಪಂಚಾಮೃತ ಇದಿಷ್ಟರಿಂದಲೂ ಸಹ ಪ್ರೋಕ್ಷಣೆಯನ್ನ ಮಾಡಿ ಪಂಚಾಮೃತ ಸ್ನಾನವನ್ನ ನೆರವೇರಿಸಿಕೊಳ್ಳಬೇಕು ಮತ್ತೆ ದೇವಿ ಕಲಶಕ್ಕೆ ಅರಿಶಿಣ ಕುಂಕುಮ ಹೂವು ಅಕ್ಷತೆಯನ್ನ ಹಾಕಿಕೊಂಡು ಧೂಪ ದೀಪ ನೈವೇದ್ಯವನ್ನ ಮಾಡ್ಕೊಳ್ಳಬೇಕು ನೈವೇದ್ಯಕ್ಕೆ ಯಾವುದೇ ತರನಾದಂತ ಸಿಹಿಯನ್ನ ಮಾಡಿಕೊಂಡು ದೇವಿಗೆ ಪೂಜೆಯನ್ನ ಮಾಡ್ಕೊಳ್ಳಬೇಕು ಮತ್ತೆ ಮಹಾಮಂಗಳಾರತಿಯನ್ನ ಮಾಡಿ ನಾವು ತೆಗೆದುಕೊಂಡು ಉಳಿದ ಸದಸ್ಯರೆಲ್ಲರಿಗೂ ಕೊಟ್ಟು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಇನ್ನು ದೇವಿಗೆ ಎಲೆ ಅಡಿಕೆಯನ್ನ ಸಮರ್ಪಿಸಿಕೊಳ್ಳಬೇಕು ಎರಡು ಬಾಳೆಹಣ್ಣು ಅಥವಾ ತೆಂಗಿನಕಾಯಿಯನ್ನ ಕೊಟ್ಟು ದೇವಿಗೆ ಎಲೆ ಅಡಿಕೆಯನ್ನ ದೇವಿಯ ಬಲಭಾಗದಲ್ಲಿ ಇರಿಸಿ ಒಂದು ಉದ್ಧರಣೆ ನೀರನ್ನ ಬಿಟ್ಟು ಆಕೆಗೆ ತೋರಿಸಿ ಎಲೆ ಅಡಿಕೆಯನ್ನ ದೇವಿಗೆ ಮೊದಲು ಕೊಡಬೇಕು ನಂತರ ದೇವಿಗೆ ಅಂದರೆ ದೇವಿ ಕಲಶಕ್ಕೆ ನೀಲಾಂಜನದಿಂದ ಆರತಿಯನ್ನ ಮಾಡಿಕೊಳ್ಳಬೇಕು ಆರತಿಯನ್ನು ಮಾಡಿದ ನಂತರ ಬ್ರಾಹ್ಮಣರಿಗೆ ಉಪಾಯನ ಬಾಗಿನವನ್ನ ಕೊಡಬೇಕು ಒಂದು ತೆಂಗಿನಕಾಯಿ ಬೆಲ್ಲ ತೊಗರಿಬೇಳೆ ಹಾಗೂ ದಕ್ಷಿಣೆ ಇದಿಷ್ಟನ್ನು ಇಟ್ಟು ಒಬ್ಬ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನ ಕೊಟ್ಟು ಆತನಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅದು ಬಹಳ ಶ್ರೇಯಸ್ಕರ ಎಂಬಂತಹ ನಂಬಿಕೆಯೂ ಸಹ ಇದೆ ನಂತರ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಾಗಿನವನ್ನ ಕೊಟ್ಟು ಯಥಾನುಶಕ್ತಿ ನಮ್ಮ ಅನುಸಾರವಾಗಿ ಅವರಿಗೆ ಬಾಗಿನವನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡೆದುಕೊಂಡು ನಾವು ಮಾಡಿಟ್ಟಂತಹ ನೈವೇದ್ಯವನ್ನ ಸಿಹಿಯನ್ನ ಮಾಡಿರ್ತೇವಲ್ಲ ಅದನ್ನ ನಾವು ಸಹ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬಹುದು ಮತ್ತೆ ಕಲಶವನ್ನ ನಾಳೆ ರಾಹುಕಾಲ ಕಳೆದ ನಂತರ ಮತ್ತೆ ಷೋಡಶೋಪಚಾರ ಮಾಡಿ ಪೂಜೆಯನ್ನ ಮಾಡಿ ಕಲಶವನ್ನ ಬಲಗಡೆಗೆ ಅಲ್ಲಾಡಿಸಿ ವಿಸರ್ಜನೆಯನ್ನ ಮಾಡಿಕೊಳ್ಳಬಹುದು ಕಲಶವನ್ನ ವಿಸರ್ಜನೆಯನ್ನ ಮಾಡಿದ ಮೇಲೆ ಆ ತೆಂಗಿನಕಾಯಿಯಿಂದ ಯಾವುದಾದರೂ ಸಿಹಿಯ ಪದಾರ್ಥವನ್ನ ಮಾಡ್ಕೊಳ್ಬೇಕು ಮತ್ತೆ ಆ ನೀರನ್ನ ಮನೆಯಗೆಲ್ಲ ಪ್ರೋಕ್ಷಣೆಯನ್ನ ಮಾಡಿ ತೆಂಗಿನ ಮರಕ್ಕೋ ಅಥವಾ ಯಾವುದಾದರೂ ಹೂವಿನ ಗಿಡಕ್ಕೋ ಹಾಕೊಳ್ಳಬಹುದು ಇದಿಷ್ಟು ಧನಲಕ್ಷ್ಮಿ ಪೂಜೆಯನ್ನ ಮಾಡುವಂತಹ ವಿಧಾನವಾಗಿದೆ ವೀಕ್ಷಕರೇ ದೀಪಾವಳಿ ದಿನ ಅಮಾವಾಸ್ಯೆಯ ದಿನ ಈ ಲಕ್ಷ್ಮೀ ಪೂಜೆಯನ್ನ ಅವಶ್ಯವಾಗಿ ಎಲ್ಲರೂ ಮಾಡಿಕೊಳ್ಳಲೇಬೇಕು ಕಲಶ ರೂಪದಲ್ಲಿ ಅಲ್ಲದೆ ಇದ್ದರೂ ದೇವಿಯ ಫೋಟೋವನ್ನು ದೇವಿಯ ವಿಗ್ರಹವನ್ನು ಅಥವಾ ನಾಣ್ಯವನ್ನ ತುಂಬಿರಿಸಿ ಒಂದು ಬಿಂದಿಗೆಗೆ ನಾಣ್ಯವನ್ನು ತುಂಬಿರಿಸಿ ಪೂಜೆಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು ಮಾಡುವುದರಿಂದ ನಮಗೆ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ಐಶ್ವರ್ಯ ಎಲ್ಲವೂ ಸಹ ಬಂದು ನೆಲೆಗೊಳ್ಳುತ್ತದೆ ಎಂಬಂತಹ ನಂಬಿಕೆ ಇದೆ ಹಾಗೆ ದೇವಿ ಧನಲಕ್ಷ್ಮಿಯ ಅನುಗ್ರಹವು ನಮಗೆಲ್ಲ ದೊರಕುತ್ತದೆ ಎಂಬ ನಂಬಿಕೆಯೂ ಇದೆ ದೇವಿ ಧನಲಕ್ಷ್ಮಿಯು ತಮಗೆಲ್ಲ ಆಯುರ ಆರೋಗ್ಯ ಆಯಸ್ಸು ಸಂಪತ್ತು ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅವಳ ಅನುಗ್ರಹವು ತಮಗೆಲ್ಲ ನಿರಂತರವಾಗಿ ದೊರಕಲಿ ಎಂದು ಹೇಳುತ್ತಾ ಈ ದಿನದ ಈ ಸಂಚಿಕೆಯ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಮತ್ತೆ ನಾಳೆ ಎಂದರೆ ಕಾರ್ತೀಕ ಮಾಸದ ಪ್ರಾರಂಭವಾದಂತಹ ಬಲಿಪಾಡ್ಯಮಿ ಈ ಹಬ್ಬದ ಒಂದು ವಿವರವನ್ನ ಯಾವ ದೇವರ ಪೂಜೆಯನ್ನ ಮಾಡಬೇಕು ಹೇಗೆ ಮಾಡಬೇಕು ಇದಕ್ಕೆ ಒಂದು ಪುರಾಣದ ಕಥೆಯೂ ಸಹ ಇದೆ ಅದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಅಲ್ಲಿಯವರೆಗೂ ನಮಸ್ಕಾರ